ನಮಸ್ಕಾರ ವೀಕ್ಷಕರೇ, ಅಗ್ನಿ ಮಿನಿಟ್ಗೆ ಸ್ವಾಗತ. 179 ಪ್ರಯಾಣಿಕರಿದ್ದ ಏರ್ ಇಂಡಿಯಾ ವಿಮಾನ ದೆಹಲಿಯಿಂದ ಹೊರಟು ಸ್ಟಾಕ್ಹೋಮ್ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗುವಾಗ ಒಂದು ಕಟ್ಟಡಕ್ಕೆ ಡಿಕ್ಕಿ ಹೊಡೆದಿದೆ. ವಿಮಾನದ ರೆಕ್ಕೆಯ ಒಂದು ಭಾಗ ಕಟ್ಟಡಕ್ಕೆ ತಗುಲಿದ್ದು ವಿಮಾನದಲ್ಲಿದ್ದ ಎಲ್ಲ ಪ್ರಯಾಣಿಕರು ಸುರಕ್ಷಿತವಾಗಿದ್ದಾರೆಂದು ತಿಳಿದುಬಂದಿದೆ. ಟ್ರೇಲರ್ನಿಂದಲೇ ಅತಿ ಹೆಚ್ಚು ಪ್ರಚಾರ ಪಡೆದಿದ್ದ ರಜನಿ ಸಿನಿಮಾ 2 ಇಂದು ಬಿಡುಗಡೆಯಾಗಿದ್ದು ರಜನಿಕಾಂತ್ ಅಭಿಮಾನಿಗಳ ಖುಷಿಗೆ ಕಾರಣವಾಗಿದೆ. ಹಾಗೆಯೇ ಅಕ್ಷಯ್ ಕುಮಾರ್ ಮೇಕಪ್ ಕಾರಣಕ್ಕೆ ಅಕ್ಷಯ್ನ ಕೆಲ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ತಮಿಳುನಾಡಿನಲ್ಲಿ ಬೆಳಿಗ್ಗೆ 4 ಗಂಟೆಗೆ ಮೊದಲ ಶೋ ವೀಕ್ಷಿಸಿದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿದ್ದಾರೆ. 450 ಕೋಟಿ ಬಜೆಟ್ ಎಂದು ಹೇಳಲಾಗುತ್ತಿರುವ ಈ ಸಿನಿಮಾ ಸ್ಯಾಟಿಲೈಟ್ ಹಕ್ಕಿನ ಮೂಲದಿಂದಲೇ ಈಗಾಗಲೇ 370 ಕೋಟಿ ಗಳಿಸಿದೆ. ಚುನಾವಣಾ ಟ್ರಸ್ಟ್ಗಳು ರಾಜಕೀಯ ಪಕ್ಷಗಳಿಗೆ ನೀಡುವ ದೇಣಿಗೆಯ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ನೀಡಬೇಕೆಂದು ಕಡ್ಡಾಯಗೊಳಿಸಿದ್ದು, ಅದರಂತೆ ಸದ್ಯದ ದೇಣಿಗೆಯ ವಿವರಗಳನ್ನು ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಬಿಡುಗಡೆ ಮಾಡಿದೆ. ಬಿಜೆಪಿ ಪಕ್ಷವೊಂದಕ್ಕೆ 167 ಕೋಟಿ ತಲುಪಿದ್ದು, ಉಳಿದ ಪಕ್ಷಗಳ ಒಟ್ಟಾರೆ ದೇಣಿಗೆ 25 ಕೋಟಿಗಳು ಎಂದು ದಾಖಲಾಗಿದ್ದು, ಬಿರ್ಲಾ ಕಂಪನಿ 12.5 ಕೋಟಿಯನ್ನು ಬಿಜೆಪಿಗೆ ನೀಡಿದ್ದರೆ, ಪ್ರುಡೆಂಟ್ ಕಂಪನಿಯೊಂದೇ 154 ಕೋಟಿಯಷ್ಟು ದೇಣಿಗೆಯನ್ನು ಬಿಜೆಪಿಗೆ ನೀಡಿದೆ. ಇದಿಷ್ಟು ಸದ್ಯದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನೆಲ್. ನಮಸ್ಕಾರ.